ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ತಂದೆ ಸಮಾನಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರವರೇ, ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಹಾಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಭೀಮಾನಾಯ್ಕರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲಾ ಗಣ್ಯಮಾನ್ಯರೇ, ಇಲ್ಲಿ ನೆರವೇರ್ತಕ್ಕಂಥ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೇ, ನಾನು ಜಾಸ್ತಿ ಸಮಯವನ್ನು ತೋಳಕ್ಕೋಗಿಲ್ಲ. ವಿಶೇಷವಾಗಿ ಇಲ್ಲಿ ಭೀಮಾ ನಾಯ್ಕರವರು, ಸಿದ್ದರಾಮಯ್ಯ ಸಾಹೇಬರನ್ನ ಕರೆಸಬೇಕು, ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಬೇಕು. ವಿಶೇಷವಾಗಿ 40 ವರ್ಷದ ಈ ಮಾಲ್ವಿ ಜಲಾಶಯ ಹೋರಾಟಕ್ಕೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಅಗ್ನಿಬೊಮ್ಮನಹಳ್ಳಿ ವಿಶೇಷವಾಗಿ ತಾಲೂಕಿಗೆ ಇವತ್ತು ಸುಮಾರು 15,000ಕ್ಕೂ ಹೆಚ್ಚು ಹೆಕ್ಟರ್ಗಳಿಗೆ ಈ ಒಂದು ಅನುಕೂಲ ಆಗ್ತಕ್ಕಂತಹ ಕಾರ್ಯಕ್ರಮ, ಈ ಭಾಗದ ಜನರಿಗೆ ರೈತರಿಗೆ ಆಗ್ತಕ್ಕಂತಹ ಕಾರ್ಯಕ್ರಮ ಮಾಡಿರ್ತಕ್ಕಂತ ಬಡವರ ಬಂಧು ಆಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಕರೆಸಬೇಕು, ಸನ್ಮಾನ ಮಾಡಿಸಬೇಕಂತ ಅವರೇನು ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಅದಕ್ಕೆ ತಾವೆಲ್ಲರೂ ಏನು ದೊಡ್ಡ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀರಿ, ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೇವಲ ಅಗ್ನಿಬೊಮ್ಮನಹಳ್ಳಿ ಮಾತ್ರ ಸೀಮಿತರಾಗಿರಲಿಲ್ಲ, ವಿಶೇಷವಾಗಿ ರೈತರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8,500 ಕೋಟಿ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಯಾವುದೇ ಒಂದು ಮುಖ್ಯಮಂತ್ರಿ ಇದೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯವರಿಗೆ ಸಂದರ್ಭಕ್ಕೆ ಹೇಳಿಕೆ ಇಚ್ಛಪಡ್ತೀನಿ. ಕೇಂದ್ರದಲ್ಲಿ 73,000 ಕೋಟಿ ನಾವು ಸಾಲ ಮನ್ನಾ ಮಾಡಿದ್ವಿ, ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 8,500 ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಇದೇ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಯಾವ ನೋಟು ಬಂದಿ ಆಯ್ತು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಭಯೋರ್ ಭಯೋ ಮುಜೆ ಕೇವಲ 50 ರೂಪಾಯಿ ಮೌಲತ್ ದೇ ದೀಜಿಯೇ, ಯದಿ ಕೋಯಿ ಮೇರಾ ಇರಾದಾ ಕೋಯಿ ಗಲತ್ ನಿಕಲ್ ಗಯಾ, ಯದಿ ಮೇರೆ ಸೇ ಕೋಯಿ ಗಲತ್ ಹೋ ಗಯಿ, ಇಸ್ ದೇಶ್ ಜೋ ಸದಾ ದೇನೆ ಕೆ ಲಿಯೆ ತಯಾರ್ ಹೈ ಭಯ ವೋ ಇಸ್ ಸದಾ ಭಗತ್ನೆ ಕೆ ಲಿಯೆ ತಯಾರ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಯಾಕೆ ವಿಷಯವನ್ನು ತಗೊಳ್ತೀರಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ರಾತ್ರಿ 14,70,000 ನೋಟುಗಳನ್ನ ರದ್ದು ಮಾಡಿದ್ರ ಮುಖಾಂತರ ಹೇಳ್ತಾ ಇದ್ರು ನಾವು ಸಂಪೂರ್ಣ ತಪ್ಪುಗಳನ್ನ ಸರಿ ಇಡ್ತೀವಿ, ಇದರಿಂದ ದೇಶಕ್ಕೆ ಅನುಕೂಲ ಆಗ್ತಕ್ಕಂತ ಮಾಡ್ತೀವಿ ಅಂತ ಹೇಳಿರ್ತಕ್ಕ ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ನಾನು ಇಲ್ಲಿ ಗಮನ ಸೆಳೆಯಕ್ಕೆ ಇಚ್ಛೆ ಬಯಸ್ತೇನೆ, 14,70,000 ನೋಟುಗಳು ಸಂಪೂರ್ಣ ಬ್ಯಾಂಕಿಗೆ ಹೋಯ್, ಕಾರ್ಪೊರೇಟ್ ಟ್ಯಾಕ್ಸ್ ಸುಮಾರು 16% ರಿಂದ 12% ಆಯ್ತು, ವರ್ಷಕ್ಕೆ 1.5 ಲಕ್ಷ ಕೋಟಿ ಕಾರ್ಪೊರೇಟ್ ಅವ್ರಿಗೆ ಅನುಕೂಲ ಆಯ್ತು. ಹೆಚ್ಚಾಗಿ ಇವತ್ತು ಉಗ್ರಪ್ಪ ಅವರು ಹೇಳ್ತಾ ಇದ್ರು, ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಪಿ ಆಗಿರ್ತಕ್ಕಂಥ ಯಾವ್ಯಾವ ಕಂಪನಿಗಳು ಭಾರತ ದೇಶದಲ್ಲಿದ್ದಾವೆ ಅವರಿಗೆ ಸುಮಾರು 10,90,000 ಕೋಟಿ ಸಾಲ ಮನ್ನಾ ಆಯ್ತು. ಇಷ್ಟೆಲ್ಲ ದುಡ್ಡು ಬ್ಯಾಂಕಿಗೆ ಹೋದ್ರು ಕೂಡ 1 ರೂಪಾಯಿ ಕೂಡ ರೈತರು ಸಾಲ ಮನ್ನಾ ಮಾಡಿಲ್ಲ, ಯಾವ ರೈತರಿಗೆ 1 ರೂಪಾಯಿ ಬಡ್ಡಿ ದುಡ್ಡು ಕೊಡಲಿಲ್ಲ. ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದೇ ಮುಖ್ಯಮಂತ್ರಿ ಇದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಇವತ್ತು ಕೇವಲ ಅಗ್ನಿಬೊಮ್ಮನಹಳ್ಳಿಗೆ ಬಳ್ಳಾರಿ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು 5,000 ಕೋಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮೋದಿ ಅವರೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ISO 9001 ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಅವಧಿಯಲ್ಲಿ ಸುಮಾರು 35,000 ಪೊಲೀಸ್ಗಳು ಭರ್ತಿ ಆಯ್ತು, 40,000 ಎಂಪ್ಲಾಯ್ಮೆಂಟ್ ಹಿಂದಿನ ಖಾತೆಯಲ್ಲಿ ಆಯ್ತು, 15,000 ಟೀಚರ್ಗಳನ್ನ ಭರ್ತಿ ಮಾಡಿದ್ವಿ, 25,000 ಪೌರ ಕಾರ್ಮಿಕರನ್ನ ಭರ್ತಿ ಮಾಡಿದ್ವಿ, ಸಿಐಡಿ ಕ್ಲಾಸ್ ಡಿ ಕ್ಲಾಸ್ ಹುದ್ದೆಗಳನ್ನ ಭರ್ತಿ ಮಾಡಿದ್ವಿ, 1,50,000 ಹೆಚ್ಚು ನಾವು ಕೆಲಸಗಳನ್ನ ಕೊಟ್ರೆ ಒಂದು ಸಕಾರ ಆಗಿರ್ತಕ್ಕಂಥ ಎಲ್ಲಿ ಕಳಪೆ ಕೆಲಸ ಆಗಿರಲಿಲ್ಲ, ಎಲ್ಲಿ ಕರಪ್ಷನ್ ಮಾತು ಕೂಡ ಆಗಿರಲಿಲ್ಲ. ಇದು ಮಾಡಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಸರ್ಟಿಫಿಕೇಟ್ ನ ಕೊಡ್ತಾರೆ, ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ,
ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಇವತ್ತು ಮಾನವಿ ಜಲಾಶಯ ಅಲ್ಲ ಸಿಲ್ವರ್ ಬಂಡಿ ಕೂಡ ನಮಗೆ ದುಡ್ಡನ್ನು ಒದಗಿಸಿದ್ದಾರೆ ಇವತ್ತು ಪಟ್ಟೂರು ತಾಲೂಕು ಆಗಬೇಕಾಗಿದ್ರೆ ವಿಶೇಷವಾಗಿ ನಾವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ ಪಟ್ಟೂರು ತೇರಿಗೆ 2 ಕೋಟಿ ರೂಪಾಯಿ ಕೊಡದ ಮುಖಾಂತರ ವಿಶೇಷವಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಭೀಮಾನಾಯ್ಕ ಅವರ ತಂದೆಯನ್ನು ನೆನೆಸಿಕೊಳ್ಳಲು ಇಚ್ಛೆ ಬಯಸ್ತೀನಿ ನಮ್ಮ ತಂದೆಯ ಕಾಲದಿಂದ ಅವರು ಕಾಂಟ್ರಾಕ್ಟ್ ಮಾಡಿದ ಮುಖಾಂತರ ಮೈನಿಂಗ್ ಮಾಡಿದ ಮುಖಾಂತರ ಇವತ್ತು ಅವರ ತಂದೆ ಇವತ್ತು ನೋಡ್ತಾ ಇದ್ರೆ ಮೇಲಿಂದ ಭೀಮಾನಾಯ್ಕರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೆ ಅದು ಹೆಮ್ಮೆ ಪಡ್ತಾ ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ಭೀಮಾನಾಯ್ಕರು ನನ್ನ ಸ್ನೇಹಿತನಲ್ಲ ನಾವು ಬೇರೆ ಜಾತಿ ಇರಬಹುದು ಬೇರೆ ಸಮಾಜದಿಂದ ಕೂಡ ಅವರು ನಮ್ಮ ಮನೆ ಮಗನೇ ನಮ್ಮ ತಾಯಿಯವರು ನನ್ನ ಭೀಮಾನಾಯ್ಕ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ತುಕಾರಾಮ ಇರಬಹುದು ಕಂಪನಿ ಗಣೇಶ್ ಇರಬಹುದು ನಮ್ಮೆಲ್ಲ ಬಳ್ಳಾರಿ ಜಿಲ್ಲೆ ಎಲ್ಲ ವಾತಾವರಣದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಅಣ್ಣ ತಮ್ಮರಾಗಿ ನಾವು ಬದುಕಿದೀವಿ ಮುಂದೆ ಬರ್ತಕ್ಕ ದಿನಗಳಲ್ಲಿ ನಾನು ಬೇಕಂದ್ರೆ ಜವಾಬ್ದಾರಿ ತೋರುತ್ತೀನಿ ಭೀಮಾನಾಯ್ಕರು ಯಾವತ್ತು ರಾಜಕೀಯದ ಲಾಭ ಪಡೀಲಿಕ್ಕೆ ಬಂದಿಲ್ಲ ಇವತ್ತು ರಾಜಕೀಯದಿಂದ ಯಾವತ್ತು ಲಾಭ ಪಡೆದಿಲ್ಲ ಮುಂದೆ ಬರ್ತಕ್ಕ ದಿನಗಳಲ್ಲಿ ಕೂಡ ರಾಜಕೀಯದಿಂದ ಲಾಭ ಪಡಿತಕ್ಕಂತಹ ವ್ಯಕ್ತಿ ಭೀಮಾನಾಯ್ಕ ಅಲ್ಲ ಅವರು ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ಭೀಮಾನಾಯ್ಕ ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ತಮ್ಮ ಆಶೀರ್ವಾದ ಮಾಡಬೇಕು ನಾವು ಕೂಡ ಭೀಮಾನಾಯ್ಕ ಹಿಂದೆ ಬೆನ್ನೆಲುಬಾಗಿ ಇದ್ದೀವಿ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಅವ್ರನ್ನ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟರು ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಜಯ ಕರ್ನಾಟಕ